प्राथमिक कृषि पत्तिन सहकार संघदल्लि भारी गोलमाल नडीता इदे अन्नुवंत प्रश्ने ईग सहकार इलाखेय सुत्तोलेयन्न उल्लंघिसि नेमकातियल्लि अक्रम नडीता इदे अक्रम माडलागता इदे अन्नुवंत आरोप केळिबंदिदे। बळ्ळारि जिल्ले सिरुगुप्प तालूकिन हच्चोळियल्लिरुवंत सहकारी संघ इदु प्राथमिक कृषि पत्तिन सहकार संघद अल्लि अव्यवहार तनिखे आगबेकु अंतेळि अव्यवहार नडीता इदे सरियाद रीतियल्लि तनिखे आगबेकु अंत ओत्तय कूड केळिबर्ता इदे। तनिखेगे आग्रहिसिद्दारे हच्चोळि निवासी दूरुदार गंगराम सिंग प्राथमिक कृषि पत्तिन सहकार संघदल्लि गोलमाल नडीता इदे अंतेळि आ रीति आरोपवन्न माडिद्दारे। अंद्रे ई सुत्तोलेयन्न उल्लंघिसि नेमकातियल्लि अक्रम नडीता इदे अंतेळि संघदल्लि आगिरुवंतह ई हणकासिन अव्यवहार आगिरबहुदु अक्रम सिब्बंदी नेमकाति आगता इदे रसगोब्बर गृह बळके कुडियुव नीरिन घटकदल्लि गोलमाल नडीता इदे अंत हेळि संघदल्लि आदंत हणकासिन व्यवहार शुद्ध कुडियुव नीरिन घटकदल्लि आदंत व्यवहार रासायनिक गोब्बरदल्लि आदंत व्यवहार सिब्बंदी नेमकदल्लि आदंत अव्यवहारद बग्गे भ्रष्टाचार नडेदिद्दु सदरि विषयद बग्गे नानु ईगागले सहायक निबंधकरु जिल्ला उपनिबंधकरु मत्तु जंटी निर्देशकरु मत्तु रिजिस्टर जिलाधिकारी बळ्ळारी एलू दूर सल्लिसिदागा 64 एन्क्वायरी माडलु शिफारसु माडिरुत्तारे 64 एन्क्वायरी माडिद नेमक माडिद अधिकारी जे एम नागराज अवरन्नु नेमक माडि आदेश माडिद नंतर 64 एन्क्वायरियन्नु सुमारु ओंदु वर्षगळ काल एन्क्वायरी माडि वरदियन्नु प्रामाणिकवागि जे एम नागराज अवरु सहायक निबंधक जे एम इरुबद्रय्य अवरिगे सल्लिसिरुत्तारे। सदरि जे एम क्षमिसि इरुबद्रय्य अवरु 68 आदेशवन्नु हाकुव संदर्भदल्लि सिविल क्रिमिनल क्रम वह आडित मंडली तेज 64 एनक्वरी आडिट रिपोर्ट परशील वरदिया सल नर 68 आदेश सिब्बंदी नियमक भ्रष्टाचार नीड़ विषय मुच्चिट ओनली सिविल क्रम क्रम मुच्चिट आदेश जी एम विरोधर तदन सदरी विषय बैंक ना मेलाधिकारी दूर सलिसिदागा 68 आदेश पुनः सिब्बंदी नियमक ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ ಫೋನ್ ಸಂಪರ್ಕದಲ್ಲಿದ್ದಾರೆ। ವೀರೇಶ್ ಈಗ ಈ ರೀತಿಯಾಗಿ ನೇಮಕಾತಿಯಲ್ಲಿ ಅಕ್ರಮ ಆಗ್ತಾ ಇದೆ ಅಂದ್ರೆ ಆ ಸುತ್ತೋಲೆಯನ್ನು ಉಲ್ಲಂಘಿಸಿ ನೇಮಕಾತಿ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಬಹಳ ಗಂಭೀರ ಆರೋಪ ಏನಿದೆ ಹೆಚ್ಚಿನ ಡೀಟೇಲ್ಸ್ ಹೌದು ಹೇಮಕುಮಾರ್ ಏನು ಪ್ರಮುಖವಾಗಿ ಹಚ್ಚಳ್ಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರಿ ಗೋಲ್ಮಾಲ್ ಆಗಿರತಕ್ಕಂತ ಒಂದು ಆರೋಪ ಕೂಡ ಸದ್ಯ ಕೇಳಿಬಂದಿರತಕ್ಕಂತದ್ದು ಏನು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅವ್ಯವಹಾರದ ಬಗ್ಗೆ ತನಿಖೆ ಮಾಡುವಂತೆ ಈ ಹಿಂದೆ ಕೂಡ ಏನು ದೂರುದಾರರು ಮತ್ತು ಆ ಸಂಘದಲ್ಲಿ ಇರತಕ್ಕಂತ ಸಾಲಗಾರರು ಮತ್ತು ಷೇರುದಾರರು ಆಗಿರತಕ್ಕಂತ ಏನು ಗಂಗರಾಮ್ ಸಿಂಗ್ ಅವರು ಕೂಡ ಒಂದು ತನಿಖೆಗೆ ಕೂಡ ಆಗ್ರಹ ಮಾಡಿರತಕ್ಕಂತದ್ದು ಬಳ್ಳಾರಿ ಜಿಲ್ಲಾ ಸಿರುಗುಪ್ಪ ತಾಲೂಕಿನ ಒಂದು ಅಚ್ಚಳ್ಳಿ ಗ್ರಾಮದಲ್ಲಿ ಇರತಕ್ಕಂತ ಈ ಸಹಕಾರ ಸಂಘದಲ್ಲಿ ಸಾಕಷ್ಟು ರೀತಿಯಲ್ಲಿ ಅವ್ಯವಹಾರ ನಡೆದಿದೆ ಕೂಡಲೇ ಒಂದು ತನಿಖೆ ಮಾಡುವಂತೆ ಕಳೆದ ಒಂದು 10 ವರ್ಷಗಳಿಂದ ಸಾಕಷ್ಟು ಹೋರಾಟವನ್ನ ಮಾಡುತ್ತ ಬಂದಿದ್ದಾರೆ ಏನು ಪ್ರಮುಖವಾಗಿ ಸಂಘದಲ್ಲಿ ಆದ ಹಣಕಾಸಿನ ಅವ್ಯವಹಾರ ಮತ್ತು ಅಕ್ರಮ ಸಿಬ್ಬಂದಿಗಳ ನೇಮಕಾತಿ ಮತ್ತು ರಸಗೊಬ್ಬರ ಸಾಲದಲ್ಲಿ ಗೃಹ ಬಳಕೆ ಸಾಲದಲ್ಲಿ ಮತ್ತು ಕುಡಿಯುವ ನೀರಿನ ಘಟಕ ನಿರ್ಮಾಣದಲ್ಲಿ ಕೂಡ ಸಾಕಷ್ಟು ರೀತಿಯಲ್ಲಿ ಗೋಲ್ಮಾಲ್ ಆಗಿದೆ ಅಂತಕಂತ ಒಂದು ಆರೋಪವನ್ನ ಸದ್ಯ ಗಂಗಾರಾಮ್ ಸಿಂಗ್ ಅವರು ಮಾಡಿರತಕ್ಕಂತದ್ದು ಏನು ಸಹಕಾರ ಇಲಾಖೆಯ ಸುತ್ತೋಲೆಯಲ್ಲಿ ಒಂದು ಉಲ್ಲಂಘನೆ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಅಲ್ಲಿರತಕ್ಕಂತ ಸಿಬ್ಬಂದಿಗಳನ್ನು ಒಂದು ನೇಮಕ ಮಾಡಿಕೊಂಡಿದ್ದಾರೆ ಅದಲ್ಲದೆ ಸಂಘದಲ್ಲಿ ಸಾಮಾಜಿಕ ನ್ಯಾಯವನ್ನ ಸದ್ಯ ಗಾಳಿಗೆ ತೋರಿಸತಕ್ಕಂತದ್ದು ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಸಾಮಾಜಿಕ ನ್ಯಾಯವನ್ನ ಒಂದು ರೀತಿಯಲ್ಲಿ ಮೀಸಲಾತಿ ಪರಿಗಣನೆ ತೆಗೆದುಕೊಳ್ಳದೆ ಒಂದು ಕೋಮಿಗೆ ಸಪೋರ್ಟ್ ಮಾಡಿ ಒಂದೇ ಕೋಮಿನ ಸಿಬ್ಬಂದಿಗಳನ್ನ ನೇಮಕ ಮಾಡಿರತಕ್ಕಂತ ಒಂದು ಗಂಭೀರ ಆರೋಪವನ್ನ ಕೂಡ ಅವರು ಮಾಡಿರತಕ್ಕಂತದ್ದು ಏನು ಪ್ರಮುಖವಾಗಿ ಇನ್ನು ಗಮನಿಸಬೇಕಾದ ವಿಷಯ ಏನಂತಂದ್ರೆ ಸಿಬ್ಬಂದಿ ನೇಮಕಾತಿಯಲ್ಲಿ ಪರೀಕ್ಷೆ ಬರೆಯದೆ ಮತ್ತು ಸಂದರ್ಶನ ಮಾಡದೆ ಆಯ್ಕೆ ಮಾಡಿಕೊಂಡಿದ್ದಾರೆ ಅದು ಒಂದು ಕೋಮಿಗೆ ಅವಕಾಶ ನೀಡಲಾಗಿರತಕ್ಕಂತ ಒಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿರತಕ್ಕಂತದ್ದು ಈ ಬಗ್ಗೆ ಸಹಕಾರ ಸಂಘಗಳ ನಿಬಂಧಕರಿಗೆ ಕೂಡ ತನಿಖೆ ಮಾಡುವಂತೆ ಈ ಹಿಂದೆ ಹಲವು ಬಾರಿ ಗಂಗಾರಾಮ್ ಸಿಂಗ್ ಕೂಡ ಒಂದು ದೂರು ನೀಡಿದ್ದರು ಏನು ಸಹಕಾರ ಸಂಘಗಳ ನಿಯಮಗಳ ಕಲಂ 64 ರ ಶಾಸನಬದ್ಧ ವಿಚಾರಣೆ ಅವಧಿಯಲ್ಲಿ ಅವ್ಯವಹಾರ ಮತ್ತು ಅಕ್ರಮ ಸಿಬ್ಬಂದಿ ನೇಮಕಗಳಲ್ಲಿ ಭ್ರಷ್ಟಾಚಾರ ನಡೆದಿರುವುದು ಸದ್ಯ ರುಜುವಾತಾಗಿತ್ತು ಮತ್ತು ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 64 ರ ವರದಿಯಲ್ಲಿ ಅಂದಿನ ಸಹಾಯಕ ನಿಬಂಧಕ ವಿರಭದ್ರಯ್ಯ ಜಿಎಂ ಮುಚ್ಚಿಟ್ಟಿದ್ದರು ಅಂತ ಒಂದು ಗಂಭೀರ ಆರೋಪವನ್ನು ಕೂಡ ಅವರು ಮಾಡಿರತಕ್ಕಂತದ್ದು ಏನು ವಿರಭದ್ರಯ್ಯ ಜಿಎಂ ಎಂಬುವರು ಅಕ್ರಮವಾಗಿ ನೇಮಕವಾಗಿದ್ದ ಸಿಬ್ಬಂದಿಗಳ ರಕ್ಷಣೆಗೆ ಮುಂದಾಗಿದ್ದರು ಅವರ ವರದಿಯನ್ನು ಕೂಡ ತಿರುಚಿದ್ದರು ಅಂತಕಂತ ಒಂದು ಆರೋಪ ಕೂಡ ಅವರು ಮಾಡಿದ್ದರು
ಏನೋ ಆಡಳಿತ ಮಂಡಳಿ ದುರುಪಯೋಗದ ಕುರಿತು ಮೇಲಧಿಕಾರಿಗಳು ಕೂಡ ದೂರು ನೀಡಿದ್ದು, ನಂತರ ಅಂದಿನ ಸಹಾಯಕ ನಿಬಂಧಕ ವಿರಭದ್ರಯ್ಯ ಜಿಎಂ ಮತ್ತೆ ತಿದ್ದುಪಡಿ ಮಾಡಿ ಕಾಲಂ 67 ಅಡಿಯಲ್ಲಿ ಆಡಳಿತ ಮಂಡಳಿಗೆ ಒಂದು ನಿರ್ದೇಶನವನ್ನು ಕೊಡ್ತಾರೆ. ಆ ನಿರ್ದೇಶನದ ಪ್ರಮುಖ ಅಂಶಗಳು ಏನಂತಂದ್ರೆ, ಸಂಘದಲ್ಲಿ ಆದಂತಹ ಭ್ರಷ್ಟಾಚಾರ ಮತ್ತು ಹಣಕಾಸಿನ ದುರುಪಯೋಗ ಮತ್ತು ಸಿಬ್ಬಂದಿಗಳನ್ನ ನೇಮಕವನ್ನ ಸಂಘದಿಂದ ಬಿಡುಗಡೆಗೊಳಿಸಿ ಹಾಗೂ ಸದರಿ ಅವರ ಪಡೆದ ಸಂಬಳಕ್ಕೆ ಶೇಕಡಾ 10% ಬಡ್ಡಿ ಹಾಕಿ ಅವರ ಮೇಲೆ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸುಗಳನ್ನು ಮಾಡಬೇಕಂತ ಆಡಳಿತ ಮಂಡಳಿಗೆ ಒಂದು ನಿರ್ದೇಶನವನ್ನ ಕೊಟ್ಟಿರ್ತಕ್ಕಂಥದ್ದು. ಆದರೆ ಇದುವರೆಗಾಗಿ ಆಡಳಿತ ಮಂಡಳಿಯವರು ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ. ಇದರಿಂದ ಬೇಸರಗೊಂಡಿರ್ತಕ್ಕಂಥ ಏನು ಗಂಗಾರಾಮ್ ಸಿಂಗ್ ಅಂತಕ್ಕಂತ ದೂರುದಾರ ಅಚ್ಚೊಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡುತ್ತಾರೆ, ಆದರೆ ಇದುವರೆಗಾಗಿ ಪ್ರಕರಣ ನೀಡಿಲ್ಲ. ಇದನ್ನು ಬೇಸತ್ತು ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೂ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ದೂರು ನೀಡುತ್ತಾರೆ, ಆದರೆ ಇದುವರೆಗಾಗಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಒಂದು ಗಂಗಾರಾಮ್ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು ಹೇಮಕುಮಾರ್. ಸೊ ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬಹಳ ಗಂಭೀರ ಆರೋಪ ಇದು. ಒಂದೇ ಕೋಮಿಗೆ ಅವಕಾಶವನ್ನು ನೀಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಸಹಕಾರ ಸಂಘಗಳ ನಿಬಂಧಕರಿಗೆ ತನಿಖೆ ಮಾಡುವಂತೆ ದೂರನ್ನು ಕೊಟ್ಟಿದ್ದಾರೆ ಗಂಗಾರಾಮ್ ಸಿಂಗ್. ಕಲಂ 64 ಶಾಸನಬದ್ಧ ವಿಚಾರಣೆಯ ಅವಧಿಯಲ್ಲಿ ಅವ್ಯವಹಾರ ಆಗಿದೆ, ಅಕ್ರಮ ಸಿಬ್ಬಂದಿ ನೇಮಕದಲ್ಲಿ ಭ್ರಷ್ಟಾಚಾರ ನಡೆದಿರೂ ಕೂಡ ರುಜುವಾತಿ ಇದು. ಸೊ ಸಹಕಾರ ಸಂಘಗಳ ಕಾಯ್ದೆಯ ಪ್ರಕಾರ 1959 ಕಲಂ 64 ವರದಿಯನ್ನು ಅಂದಿನ ಸಹಾಯಕ ನಿಬಂಧಕ ವೀರಭದ್ರಯ್ಯ ಜಿಎಂ ಮುಚ್ಚಿದ್ರು ಅಂಥೇಳಿ ಸಿಂಗ್ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಇಲ್ಲಿ ಹೆಂಗಾಗ್ತಿದೆ ಅಂತಂದರೆ, ಇವರ ಆಯ್ಕೆ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದರೆ, ಸಾಮಾಜಿಕ ನ್ಯಾಯ ಮೀಸಲಾತಿಯನ್ನು ಅನುಸರಿಸೋದಿಲ್ಲ, ಸಿಬ್ಬಂದಿಯ ನೇಮಕದಲ್ಲಿ ಪರೀಕ್ಷೆಯನ್ನು ಬರೆಯದೆ ಸಂದರ್ಶನ ಮಾಡದೆ ಆಯ್ಕೆ ಮಾಡಲಾಗ್ತಾ ಇದೆ, ಒಂದೇ ಕೋಮಿಗೆ ಅವಕಾಶವನ್ನು ನೀಡಲಾಗ್ತಾ ಇದೆ ಅಂತೇಳಿ. ಸೊ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಹಚ್ಚೋಳಿಯಲ್ಲಿ ಸಹಕಾರ ಸಂಘ ಇದೆ, ಅದರಲ್ಲಿ ಆಗ್ತಾ ಇರುವಂಥ ನೇಮಕಾತಿಯಲ್ಲಿ ಆಗಿರುವಂಥ ಅಕ್ರಮ ಇದು. ಸೊ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಆಗಿರುವಂಥ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತೇಳಿ ಒತ್ತಾಯಿಸಿದ್ದಾರೆ, ತನಿಖೆಗೆ ಆಗ್ರಹಿಸಿದ್ದಾರೆ ದೂರುದಾರ ಗಂಗಾರಾಮ್ ಸಿಂಗ್. ನೋಡಬೇಕು ಮುಂದಿನ ಹಂತದಲ್ಲಿ ತನಿಖೆ ಆಗತ್ತಾ ಇಲ್ಲ ಅನ್ನೋದನ್ನು. ಈ ಬಗ್ಗೆ ನಮ್ಮ ಜೊತೆಗೆ ದೂರುದಾರರಾಗಿರುವಂಥ ಗಂಗಾರಾಮ್ ಸಿಂಗ್ ಅವರು ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರಿಗ ನೇಮಕಾತಿಯಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಬಹಳ ಗಂಭೀರ ಆರೋಪವನ್ನು ಮಾಡಿದ್ರಿ, ಎಷ್ಟು ವರ್ಷದಿಂದ ಈ ರೀತಿಯಾಗಿ ನಡೀತಾ ಇತ್ತು ಅಂತೇಳಿ? ಹಲೋ, ಕೇಳಿಸಿದೆ ಗಂಗಾರಾಮ್ ಅವರೇ, ನನ್ನ ವಾಯ್ಸ್ ಕೇಳ್ತಾ ಇದೆ? ಸರ್ ಕೇಳಿಸ್ತದೆ ಸರ್. ಬಹಳ ಗಂಭೀರ ಆರೋಪವನ್ನ ಮಾಡ್ತಾ ಇದ್ರಿ ಅಂದ್ರೆ. ಹೌದು ಸರ್. ಈ ನೇಮಕಾತಿಯಲ್ಲಿ ಸುತ್ತೋಲೆಯನ್ನು ಉಲ್ಲಂಘಿಸಿ ಅಕ್ರಮ ಮಾಡಲಾಗ್ತಾ ಇದೆ ಅಂತೇಳಿ, ಯಾವ ವರ್ಷ ಯಾವಾಗಿಂದ ಈ ರೀತಿಯಾಗಿ ಅಕ್ರಮ ನಡೀತಾ ಇದೆ? ಅಧಿಕಾರಿಗಳ ಗಮನಕ್ಕೆ ಇಲ್ವಾ ಹೇಗೆ ಅಂತೇಳಿ? ಇದೆಲ್ಲ 2004 ಅಕ್ರಮ ನಡೀತಾ ಇದೆ ಸರ್. ಹ್ಮ್, ಓಕೆ. 2004 ಅಕ್ರಮ ನಡೀತಾ ಇದೆ ಸರ್. ನೇಮಕಾತಿಯಲ್ಲಿ ಯಾವುದೇ ಸುತ್ತೋಲೆಯನ್ನು ಪಾಲನೆ ಮಾಡಿಲ್ಲ ಸರ್. ಸಹಕಾರ ಸುತ್ತೋಲೆಯನ್ನು ಪಾಲನೆ ಮಾಡಿದಿಲ್ಲ, ಸಾಮಾಜಿಕ ನ್ಯಾಯನ ಪಾಲನೆ ಮಾಡಿರೋದಿಲ್ಲ. ಸರ್ಕಾರ ಸಿಬ್ಬಂದಿಯಲ್ಲಿ ನೇಮಕಾತಿಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಸರ್. ಅವ್ರು ಯಾವುದೇ ವಿದ್ಯಾರ್ಹತೆ ಹೊಂದಿಲ್ಲ. ಇದರ ಬಗ್ಗೆ ನಾನು ಮೇಲಾಧಿಕಾರಿಗೆ ದೂರು ನೀಡಿದಾಗ ಮೇಲಾಧಿಕಾರಿ ಅವರು 64 ಅನ್ಕೋರಿಗೆ ಆದೇಶ ಮಾಡಿದ್ರು ಸರ್. 64 ಶಾಸನಬದ್ಧ ವಿಚಾರಣೆಯಲ್ಲಿ ಪ್ರೂವ್ ಆಯ್ತು ಸರ್ ಭ್ರಷ್ಟಾಚಾರ ನಡೆದಿರೋದು ನೇಮಕಾತಿಯಲ್ಲಿ ಮತ್ತು ಹಣಕಾಸಿನ ದುರುಪಯೋಗ. ಇದ್ರ ಬಗ್ಗೆ 64 ಎನ್ಕವರ್ ಆಗಿ 64 ಎನ್ಕವರ್ ಮುಚ್ಚಿಟ್ಟು ಸಹಾಯಕ ನಿಬಂಧಕರು ಅಂಜಿನ ಸಹಾಯಕ ನಿಬಂಧಕ ಜಿಎಂ ವೀರಭದ್ರಯ್ಯನವರು ಸಿವಿಲ್ ಪ್ರಕ್ರಿಯೆ ಜರುಗಿಸಬೇಕು, ಅಂದರೆ ಅಕ್ರಮ ಇದು ದುರುಪಯೋಗ ಹಣವನ್ನು ವಸೂಲಿ ಮಾಡಬೇಕು. ಜೊತೆಗೆ ಅವರು ನೇಮಕಾತಿಯನ್ನು ಮುಚ್ಚಿಟ್ಟು ಆದೇಶ ಮಾಡಿದ್ರು ಸರ್. ಅಂದಿನ ಜಿಎಂ ವೀರಭದ್ರಯ್ಯನವರು ಸಹಾಯಕ ನಿಬಂಧಕರು ಬಳ್ಳಾರಿ. ಅದರ ಮೇಲೆ ನಾನು ಮೇಲಾಧಿಕಾರಿ ದೂರು ಕೊಟ್ಟಾಗ ಪುನಃ ಮತ್ತೆ ಮಾರ್ಪಾಡು ಆದೇಶ ಮಾಡಿದ್ರು, ತಿದ್ದುಪಾಡಿ ಆದೇಶ, ಅವರನ್ನು ತೆಗೀರಿ ಅಂತೇಳಿ ಆಡಳಿತ ಮಂಡಳಿ ಅಧ್ಯಕ್ಷರಿಗೂ ಮತ್ತು ನಿರ್ದೇಶಕರು ಜವಾಬ್ದಾರಿ ಕೊಟ್ರು ಸರ್. ಜವಾಬ್ದಾರಿ ಕೊಟ್ಟು ಇವತ್ತಿಗೂ 9 ಮುಗಿದು 10 ನಡೀತಿದೆ ಸರ್. ಇವತ್ತಿಗೂ ಅವರು ಆಡಳಿತ ಮಂಡಳಿ ಅಧ್ಯಕ್ಷ ಚಂದ್ರಶೇಖರ ಗೌಡ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ, ಆಡಳಿತ ಮಂಡಳಿ ಜೊತೆಗೆ ಯಾವುದೇ ದೂರು ಸಲ್ಲಿಸಿಲ್ಲ. ಅವರೆಲ್ಲ ಒಂದೇ ಸಮುದಾಯಕ್ಕೆ ಸೇರಿದರೆ ಸರ್, ಸಿಬ್ಬಂದಿಗಳು ಅಧ್ಯಕ್ಷರು. ಒತ್ತಡ ಇದೆ ಅಂತ ಹೇಳ್ತಾ ಇದ್ರು, ಒತ್ತಡ ಇದೆ, ಹಿಂದೆ ಅಧಿಕಾರಿಗಳ ಸಹಕಾರದಿಂದ ಇದೆಲ್ಲ ಆಗ್ತಾ ಇರೋದು ಅಂತ. ಹೌದು ಸರ್, ಅವ್ರು ಸತ್ಯ. ಆಮೇಲೆ ಸರ್, ನಾನು 1/1/2024, 31/1/2024, 15/6/2024 ಅಚ್ಚೋಳಿ ಪೊಲೀಸ್ ಠಾಣೆ ಠಾಣಾಧಿಕಾರಿಗೂ, ಸಿಪಿಐ ಅವರಿಗೂ, ಡಿಎಸ್ಪಿ ಅವರಿಗೂ, ಎಸ್ ಪಿ ಅವರಿಗೂ, ಐಜಿಪಿ ಅವರಿಗೂ,
ಬೆಂಗಳೂರು ಡಿಜಿಐಗೂ ಬಳ್ಳಾರಿ ಡಿಸಿಓರಿಗೂ ಮತ್ತು ಸಹಕಾರ ಇಲಾಖೆ ಮೇಲಾಧಿಕಾರಿ ದೂರು ನೀಡಿದರು, ಇವತ್ತಿಗೂ ದೂರು ದಾಖಲಾಗಿಲ್ಲ ಸರ್. ಓಕೆ ಓಕೆ, ನೋಡೋಣ ನೋಡೋಣ ಗಂಗಾರಾಮ್ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತನಿಖೆ ಆಗತ್ತೆ ಅಂತೇಳಿ. ಥ್ಯಾಂಕ್ ಯು. ಕಾನೂನನ್ನ ಗಾಳಿಗೆ ತೂರಿದ್ದಾರೆ ಸರ್. ಓಕೆ ಗಾಳಿ ತೂರಿದ್ರೆ ಭ್ರಷ್ಟಾಚಾರ ನಡೆದು ದಾಖಲೆ ಮೂಲಕ ಜೋತಾಗಿದೆ ಸರ್. ಓಕೆ ಖಂಡಿತ ನಮ್ಮ ಕಡೆಯಿಂದ ಸಹಕಾರ ಖಂಡಿತವಾಗ್ಲೂ ಇರುತ್ತೆ. ಸಾಮಾಜಿಕ ನ್ಯಾಯ ಸರ್, ಸಾಮಾಜಿಕವಾಗಿ ಎಲ್ಲಾ ಜಾತಿಯರು ಸಿಗಬೇಕು ಇದರಲ್ಲಿ. ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ಲೀಸ್ ಪ್ಲೀಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.